ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಒಂದು ಗೋಲ್ಡ್ ಶಾಪಿಂಗ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ, ಕ್ರಿಸ್ಮಸ್ಗೆ ಚೀಟ್ ಹಾಕಿದ್ದೆ ನಾನು ಗೋಲ್ಡ್ ಚೀಟ್ ಅಂತ. ಸೊ 2 ಗ್ರಾಮ್ದು 2 ಕಾಯಿನ್ಸ್ ಬಂದು ನನಗೆ ಬಂದಿತ್ತು ಕ್ರಿಸ್ಮಸ್ಗೆ. ಸೊ ಇದನ್ನು ಹಾಕಿಬಿಟ್ಟು ಏನಾದರೂ ಒಂದು ಒಡವೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಲಲಿತಾ ಜ್ಯುವೆಲರಿಗೆ ಹೋಗ್ತಾ ಇದ್ದೀನಿ. ಸೊ ನಮಗೆ ನಿಯರ್ ಇರೋದು ಬಂದು ಯಲಹಂಕದಲ್ಲಿ ಲಲಿತಾ ಜ್ಯುವೆಲರಿ. ಸೊ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕೂಡ ಆಗಿದೆ, ನನಗೆ ಇವಾಗಲೇ ಗೊತ್ತಾಗಿದ್ದು. ಸೊ ಅಲ್ಲಿನೂ ಒಂದು ಸಲ ರೇಟ್ ಎಲ್ಲ ಚೆಕ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗೆಯೇ ಪಕ್ಕದಲ್ಲಿ ಸೋನಿ ಸೆಂಟರ್ ಕೂಡ ಇದೆ. ಯಲಹಂಕದಲ್ಲಿ ಇರೋರಿಗೆ ಖಂಡಿತವಾಗ್ಲೂ ಇದು ಗೊತ್ತಿರುತ್ತೆ. RMZ ಗ್ಯಾಲರಿ ಇದೆ ಅಲ್ವಾ ಮಾಲ್, ಅದು ಆಪೋಸಿಟ್ ಇರುವಂಥ ಶೋರೂಮ್ ಇದು. ಸೊ ಇದು ಆ ಮಾಲ್ ಆಪೋಸಿಟ್ ಈ ರೀತಿಯೇ ಇರುತ್ತೆ ವ್ಯೂ, ದೇವಸ್ಥಾನ ಮತ್ತು ಗೋಲ್ಡ್ ಶಾಪ್, ಜ್ಯುವೆಲರೀಸ್ ಆ್ಯಂಡ್ ನೆಕ್ಸ್ಟು ತುಂಬ ಅಂದರೆ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಎಲ್ಲನೂ ಇದೆ. ಸೊ ನಿಮಗೆ ಒಂದ್ಸಲ ಈ ಕಡೆ ನೀವು ಬಂದಾಗ ಒಂದ್ಸಲ ಆ ಅಂಗಡಿಯಲ್ಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಸೊ ಈ ಜ್ಯುವೆಲರಿಯಲ್ಲೇ ಇವತ್ತು ನಾವು ಒಡವೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಬಂದು ವೀಡಿಯೋ ಮಾಡೋದಕ್ಕೆ ನಾನು ಪರ್ಮಿಷನ್ ಕೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅವ್ರು ಬಂದು ಹೆಚ್ಚಿಗೆ ತೊಗೊಳ್ಬೇಡಿ, ಪಿಕ್ಸ್ ಬೇಕಾದರೆ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಪಿಕ್ಸು ಜಾಸ್ತಿ ತೊಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ವೀಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ. ಸೊ ನನಗೆ ನಾನು ಕೊಟ್ಟಂಥ ಗೋಲ್ಡ್ ಜ್ಯುವೆಲರಿಯನ್ನು ಅವರು ಪ್ಯೂರಿಟಿ ಚೆಕ್ ಮಾಡಿಬಿಟ್ಟು ಒಂದು ಎಸ್ಟಿಮೇಟ್ ಹಾಕ್ಕೊಟ್ರು, ಸೊ ಇದು ಏನು ರೇಟ್ ಬರುತ್ತೆ ಅಂತ. ಸೊ ಎಲ್ಲರೂ 916 ಹಾಲ್ಮಾರ್ಕ್ ಅಂದರೆ ಅವರು ಏನೇ ಇದ್ರೂ ಒಡವೆಗಳನ್ನು ಪ್ಯೂರಿಟಿ ಚೆಕ್ ಮಾಡ್ತಾರೆ. ಒಂದು ವೇಳೆ ಅಲ್ಲೇ ನಾವು ತೊಗೊಂಡಿದ್ದೀವಿ ಅಂತಂದರೆ ನಮ್ಗೆ ಅದೊಂಥರ, ಬಟ್ ನಾವಿದು ಹೊರಗಡೆಯಿಂದ ತಂದಿರೋ ಒಡವೆ ಆಗಿರೋದ್ರಿಂದ ಪಕ್ಕ 4 ಗ್ರಾಮ್ ಇತ್ತು ಆ್ಯಂಡ್ ನೆಕ್ಸ್ಟು ಪ್ಯೂರಿಟಿ ಕೂಡ 916 ಕರೆಕ್ಟಾಗಿತ್ತು. ನನಗೆ ಏನು ರೇಟ್ ನಾವು ಅವತ್ತಿನ ರೇಟ್ ಇತ್ತೋ ಅದನ್ನು ಅವರು ಹಾಕ್ಕೊಂಡ್ರು. ಹಾಗೆಯೇ ಇದು ಅಲ್ಲೇ ಡೈಮಂಡ್ ಸೆಕ್ಷನ್ನು. ಸೊ ಡೈಮಂಡ್ ಸೆಕ್ಷನಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೆಕ್ಲೈಸ್ ಕಲೆಕ್ಷನ್ಸನ್ನು ಅವ್ರು ನನಗೆ ಶೇರ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ಸೊ ನಾನು ಅದನ್ನು ಇದೆಯಾ ಅಂತ ಕೇಳೋಕ್ಕೆ ಹೋಗಿದ್ದೆ, ಇಲ್ಲೆಲ್ಲಿ ನಾನು ಪ್ಯೂರಿಟಿ ಚೆಕ್ ಮಾಡಿದ್ನೋ ಅಲ್ಲೇ ಇರುವಂಥದ್ದು ಇದು. ಸೊ ನಾನು ಇಲ್ಲಿ ಚೆಕ್ ಮಾಡಿಸ್ದಾಗ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಡೈಮಂಡಲ್ಲಿ ಸೂಪರಾಗಿತ್ತು. ಸೊ ಇದೆಲ್ಲನೂ 1.5 ಲಕ್ಷ ಇದು ಪ್ರೈಸ್ ಒಂದೊಂದು ನೆಕ್ಲೆಸ್ದೂ. ಸೊ ಇದರಲ್ಲಿ 1.5 ಕ್ಯಾರೆಟ್ ಅಷ್ಟು ಡೈಮಂಡ್ಸ್ ಇರುತ್ತೆ. ಸೊ ಏನಂತಂದರೆ ಒಂದೊಂದ್ರಲ್ಲಿ ವೇರಿ ಆಗುತ್ತೆ, ನೀವು ವಿಚಾರಿಸ್ಕೊಳ್ಳಿ. ಸೊ ನನಗೆ ಈ ಫಸ್ಟ್ ಒಂದಂತೂ ತುಂಬಾ ಇಷ್ಟ ಆಯಿತು, ಕೇಳಿದೆ ನಾನು, 1.5 ಲಕ್ಷ ಹೇಳಿದ್ರು ಅವರು. 1.5 ಕ್ಯಾರೆಟ್ ಡೈಮಂಡ್ ಇದೆ, ಮತ್ತು ಸ್ಟಡ್ಸು ಕೂಡ ಒಂದು 30,000-40,000 ಈ ರೀತಿ ಕೂಡ ರೇಟಲ್ಲಿತ್ತು. ಸ್ಟಡ್ಸು ಕೂಡ ಬರುತ್ತೆ ನಮಗೆ. ಸೊ ಕಲ್ಲುಗಳು ಸಣ್ಣ ಆದಷ್ಟು ರೇಟ್ ಕಡಿಮೆ ಇರುತ್ತೆ, ಕಲ್ಲು ದಪ್ಪ ಇದೆ ಅಂದರೆ ನಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಸ್ಟಡ್ಸ್ ಅಂತೂ ಸಖತ್ತಾಗಿತ್ತು, ನನಗೆ ಸ್ಟಡ್ಸ್ ಮೇಲೆ ಮನ್ಸು ಬರಲಿಲ್ಲ, ನೆಕ್ಲೆಸ್ ಮೇಲೇ ಮನಸ್ಸಿರೋದು. ಸೊ ನಾನು ಅವ್ರಿಗೆ ಹೇಳಿಟ್ಟು ಬಂದಿದ್ದೀನಿ, ಅವ್ರು ನನಗೆ ನಾವು ಹೇಳ್ತೀವಿ ಒಳ್ಳೊಳ್ಳೆ ಡಿಸೈನ್ಸ್ ಬಂದರೆ ನಾವು ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ರಿಂಗ್ಸು ಮತ್ತು ಬ್ಯಾಂಗಲ್ಲು ಬ್ರೇಸ್ಲೆಟ್ಸ್ ತುಂಬಾ ಇತ್ತು, ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನೀವು ಒಂದ್ಸಲ ವಿಸಿಟ್ ಮಾಡಿ, ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ನೋಡ್ಕೊಂಡಾದರೂ ಬನ್ನಿ, ನಿಮಗೆ ಮೋಟಿವೇಟ್ ಆಗುತ್ತೆ. ಸಿಕ್ಕಾಪಟ್ಟೆ ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ. ಡೈಮಂಡ್ಸ್ ಬಂದು 73,000 ಇದೆ ಕ್ಯಾರೆಟ್, ಅವತ್ತಿನ ರೇಟ್ ಕೊಡ್ತಾರೆ. ಸೊ ಡೈಮಂಡ್ ಬಂದು ನಮ್ಗೆ ಯಾವತ್ತೂ ವೇಸ್ಟ್ ಆಗಲ್ಲ, 100% ನಮಗೆ ಇದು ರೀಸೇಲ್ ವ್ಯಾಲ್ಯೂ ಇರುತ್ತೆ, ಇಲ್ಲ ಅಂತಂದರೆ ಎಕ್ಸ್ಚೇಂಜ್ ವ್ಯಾಲ್ಯೂ ಕೂಡ ಇರುತ್ತೆ. ರೇಟ್ ಒಂದು ವೇಳೆ 80,000 ಆಗಿತ್ತು ಅಂದರೆ ಅವತ್ತಿನ ರೇಟ್ ನಿಮಗೆ ಕೊಡ್ತಾರೆ. ಒಂದು ವೇಳೆ ರೇಟ್ ಕಡಿಮೆ ಆಗಿತ್ತು ಅಂದರೆ ನೀವೇನು ತೊಗೊಂಡಿದ್ರು ಆ ರೇಟ್ ಕೊಡ್ತಾರೆ, ನಮಗೆ ಲಾಸ್ ಇಲ್ಲ. ಡೈಮಂಡ್ ಪಕ್ಕ 100%, ಚಿನ್ನ ಆದರೂ ಅಟ್ಲೀಸ್ಟ್ ಅಷ್ಟೋ ಇಷ್ಟೋ ಕಳೀತಾರೇನೋ, ಬಟ್ ಇದರಲ್ಲಿ ಅದೆಲ್ಲ ಏನೂ ಮಾಡಲ್ಲ. ತುಂಬಾ ನೆಕ್ಲೈಸ್ ಕಲೆಕ್ಷನ್ಸ್ ಇತ್ತು, ಸಿಕ್ಕಾಪಟ್ಟೆ ನೆಕ್ಲೈಸು. ಇವೆಲ್ಲನೂ ಹಾರಮೆ 100 ಗ್ರಾಮ್ ಇತ್ತು, ಸಣ್ಣ ಸಣ್ಣದೆಲ್ಲನೂ, ಚಿಕ್ಕದೆಲ್ಲನೂ, ಚೋಕರ್ ಡಿಸೈನ್ ಅಂತ ಹೇಳ್ತಾರಲ್ವಾ, ಅದೆಲ್ಲನೂ 70 ಗ್ರಾಮ್ 80 ಗ್ರಾಮ್ ಆ ರೀತಿ ರೇಂಜಲ್ಲಿ ಇತ್ತು. ನಾನು ಒಂದು ಟ್ರೈ ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದೆಲ್ಲ ಸಿಂಪಲ್ ಹಾರ ಡಿಸೈನ್ಸ್, ಇದೆಲ್ಲನೂ 40 ಗ್ರಾಮ್ 60 ಗ್ರಾಮ್ 70 ಗ್ರಾಮು ಈ ರೀತಿ ಡಿಸೈನ್ಸಲ್ಲಿತ್ತು. ಈ ರೀತಿಯಲ್ಲೇ ನನ್ನ ಹತ್ರ ಒಂದು ಶಾರ್ಟ್ ನೆಕ್ಲೆಸ್ ಇದೆ, ನಾನು ತೋರಿಸ್ತಿದ್ದೀನಿ ನೋಡಿ, ಅದು ಆಲ್ರೆಡಿ ನೋಡಿರ್ತೀರ ನೀವು ವಿಡಿಯೋದಲ್ಲಿ. ಸೊ ಇದೆಲ್ಲನೂ ಆ್ಯಂಟಿಕ್ ಡಿಸೈನ್ಸ್. ಸೊ ಆ್ಯಂಟಿಕ್ ಡಿಸೈನ್ಸ್ಗೆಲ್ಲನೂ 14% ಅಷ್ಟು ವೇಸ್ಟೇಜ್ ಹಾಕ್ತಾರೆ ನಿಮಗೆ. ಮ್ಯಾಟ್ ಫಿನಿಶ್ ಇರುವಂತಹ ಜ್ಯುವೆಲರಿಗೆ 20% ವೇಸ್ಟೇಜ್ ಹಾಕ್ತಾರೆ. ನಾನು ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ. ಸೊ ಎಲ್ಲ ಇನ್ಫಾರ್ಮೇಷನು ನಾನು ನಿಮಗೆ ಕೊಡ್ತೀನಿ. ಸೊ ಐಂಪೋನ್ ಡಿಸೈನಲ್ಲೂ ನಿಮಗೆ ಮಾಡಿಕೊಡ್ತಾರೆ. ನಿಮಗೆ ಡಿಸೈನ್ಸ್ ಒಂದು ವೇಳೆ ಇಷ್ಟ ಆಗಿಲ್ಲ, ನಿಮ್ಮ ಮನಸ್ಸಲ್ಲಿರೋ ಡಿಸೈನ್ ಬೇಕು ಅಂದರೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಸೇವಿಂಗ್ಸ್ ಸ್ಕೀಮ್ ಹೇಗಿದೆ, ಮತ್ತು ನೀವೇನಾದರೂ ಇದು ಬರುತ್ತೆ ನಿಮಗೆ, ಒಡವೆಯನ್ನು ಕೂಡ ನೀವಲ್ಲಿ ಇಟ್ಬಿಟ್ಟು ಅದನ್ನು 11 ತಿಂಗಳಾದಮೇಲೆ ಹೊಸ ಒಡವೆ ತೊಗೋಬೋದು, ಅದ್ರ ಬಗ್ಗೆನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟು ತಿಂಗಳು ಕಟ್ಟೋ ಸ್ಕೀಮು ಇದೆ. ಸೊ ಆ್ಯಂಡ್ ನೆಕ್ಸ್ಟು ನಿಮಗೆ
ಒಡವೆನ ಅಲ್ಲಿ ನಿಮಗೆ ವೇಸ್ಟ್ ಒಡವೆ ಇದೆ ಅಂತಂದರೆ ಮನೇಲಿ ಅದನ್ನು ಕೂಡ ಅಲ್ಲಿಟ್ಟು ಯಾವ ರೀತಿ ಹೊಸ ಒಡವೆ ಮಾಡ್ಕೋಬೋದು, ವೇಸ್ಟೇಜ್ ಇಲ್ದಿರಾ ಅನ್ನೋದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ತುಂಬ ತುಂಬಾ ಹಾರಂ ಕಲೆಕ್ಷನ್ಸ್ ಲೋ ವೆಯ್ಟಲ್ಲೂ ಇದೆ, ಹೈ ವೆಯ್ಟಲ್ಲೂ ಇದೆ, ನೀವು ಕೇಳಬೇಕು ಅವ್ರಿಗೆ. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಲೆಸ್ ಕಲೆಕ್ಷನ್ಸ್ ಬಂದು ಫಸ್ಟ್ ಫ್ಲೋರಲ್ಲಿದೆ, ನೀವು ಬಂದು ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಬಂದು ಫುಲ್ಲು ಬೆಳ್ಳಿ ಐಟಮ್ಸು, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಬ್ಯಾಂಗಲ್ಸ್ ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸ್ ಅಂಥವು ಮತ್ತು ರಿಂಗ್ಸು ಸಿಕ್ಕಾಪಟ್ಟೆ ಕಮ್ಮಿ ಕಮ್ಮಿ ಇರುವಂತಹ ಐಟಮ್ಸ್ ಎಲ್ಲ ಅಲ್ಲಿದ್ದಾವೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ದೊಡ್ಡ ದೊಡ್ಡ ನೆಕ್ಲೆಸಸ್ಸು, ಡೈಮಂಡ್ಸ್ ಆ್ಯಂಡ್ ನೆಕ್ಸ್ಟು ನಿಮಗೆ ಇಯರಿಂಗ್ಸ್, ದೊಡ್ಡ ದೊಡ್ಡ ಬುಗುಡಿ ಐಟಮ್ಸ್ ಎಲ್ಲನೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಈ ನೆಕ್ಲೆಸ್ ಎಲ್ಲನೂ 20 ಗ್ರಾಮ್, 18 ಗ್ರಾಮ್, 16 ಗ್ರಾಮ್ ಈ ರೇಂಜಲ್ಲಿತ್ತು. ತುಂಬ ಚೆನ್ನಾಗಿದೆ. ನೀವು ಒಂದು ವೇಳೆ ಕಡಿಮೆ ಗ್ರಾಮ್ಸಲ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲೊಂದ್ಸಲಿ ಬಂದು ಸೆಲೆಕ್ಷನ್ ಮಾಡಿ. ನನ್ನ ಪ್ರಕಾರ ಇದು ಎಲ್ಲನೂ 11%, 8%, 9% ವೇಸ್ಟೇಜ್. ಇದು ನೋಡಿ ಎಷ್ಟು ಸಖತ್ತಾಗಿದೆ, ನನಗಂತೂ ಅಟ್ರ್ಯಾಕ್ಷನ್ ಆಗಿದ್ದು, ಅದು ತುಂಬ ಚೆನ್ನಾಗಿತ್ತು ನನಗೆ. ಸೊ ಸ್ಟೋನ್ ಏನಾಗುತ್ತೆ ಅಂದರೆ, ಸ್ಟೋನ್ ನಿಮಗೆ ಸಪ್ರೇಟ್ ಚಾರ್ಜ್ ಬೀಳುತ್ತೆ, ಎಷ್ಟು ಕ್ಯಾರೆಟ್ ಇದೆಯೋ ಅದಕ್ಕೆ ಸ್ಟೋನ್ ಚಾರ್ಜ್ ಬೀಳುತ್ತೆ, ನಿಮಗೆ ಗೋಲ್ಡ್ಗೆ ಸ್ಟೋನ್ ಚಾರ್ಜ್ನ ಹಾಕಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಟೋನು ಗೋಲ್ಡ್ನು ಸೇರಿಸ್ಬಿಟ್ಟು 1 ಗ್ರಾಮ್ ಹಾಕ್ತಾರೆ, ಇಲ್ಲಿ ಹಾಗೆ ಮಾಡಲ್ಲ. ನಿಮಗೆ ಪಕ್ಕ ಟ್ರಾನ್ಸ್ಪರೆಂಟ್, ನೆಟ್ ವೆಯ್ಟ್ ಎಷ್ಟಿದೆ, ಗ್ರಾಸ್ ವೆಯ್ಟ್ ಎಷ್ಟಿದೆ, ಗೋಲ್ಡ್ ವೆಯ್ಟ್ ಎಷ್ಟು, ಇದರಲ್ಲಿ ನಿಮಗೆ ಕಲ್ಲು ಎಷ್ಟಿದೆ, ಕುಂದನ್ ಏನಾದರೂ ಹಾಕಿದರೆ ಅದೆಷ್ಟಿದೆ, ಎಲ್ಲನೂ ಡೀಟೇಲ್ಸ್ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಾರ್ಗಿನ್ ಮಾಡೋಕ್ಕಾಗಲ್ಲ, ಇವಾಗಲೇ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲೆಲ್ಲನೂ ನಿಮಗೆ ಕಡಿಮೆ ಅಂತೂ 1 ರೂಪಾಯಿ ಕೂಡ ಕಡಿಮೆ ಮಾಡಲ್ಲ. ನಿಮಗೆ ಯಾವ ವೇಸ್ಟೇಜ್ ರೇಂಜ್ ಬೇಕೋ ಆ ವೇಸ್ಟೇಜಲ್ಲಿ ನೀವು ತೊಗೋಬೋದು. ಓಕೆನಾ? ಈಗ ನಿಮಗೆ 3.99 ಇದರಿಂದ ಅಂದರೆ 4% ಅಷ್ಟು ನಿಮಗೆ ವೇಸ್ಟೇಜ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ, 20%ವರೆಗೂ ಇದೆ. ಆದರೆ ನೀವು ಏನು ಡಿಸೈನ್ ಸೆಲೆಕ್ಷನ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜುಮ್ಕಿ ಡಿಸೈನ್ಸು, ಸ್ಟಡ್ ಕಲೆಕ್ಷನ್ಸು ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸ್ ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಬಂದು ಉಂಗುರಗಳು ಎಲ್ಲ ಇತ್ತು. ಸೊ ಈ ಒಂದು ಕಲೆಕ್ಷನಲ್ಲಿ ನಮ್ಮ ಅಕ್ಕ ಬಂದು ಒಂದು ಇಯರಿಂಗ್ ತೊಗೊಂಡ್ರು ಮತ್ತು ರಿಂಗ್ ತೊಗೊಂಡ್ರು. ಇದೆಲ್ಲ ಬಂದು ಮ್ಯಾಟ್ ಫಿನಿಶು, ಮಗುಗೆ ಒಳ್ಳೆ ಅಂತ ಹೇಳ್ತೀವಲ್ಲ ಹಾಲು ಹಾಕೋದಕ್ಕೆ, ಅದು ಕೂಡ ಇತ್ತು. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಸೊ ನಮ್ಮಕ್ಕ ಬಂದು ಈ ಸ್ಟಡ್ಡನ್ನು ತೊಗೊಂಡ್ರು, ಒಂದು ಸ್ಟಡ್ಡು ಮತ್ತು ಬಂದು ಇದು ತೊಗೊಂಡ್ರು, ಒಂದು ಉಂಗುರ ತೊಗೊಂಡ್ರು. ಇದು ಬಂದು ಡೈಮಂಡ್ ಅಲ್ಲ, ನಾರ್ಮಲ್ ಸ್ಟೋನ್. ಸೊ ಇದನ್ನು ನಮ್ಮ ಹಳೆ ಚಿನ್ನನ 20,080 ರೂಪಾಯಿಗೆ ಹಾಕ್ಕೊಂಡ್ರು. ಸೊ ಈ ಸ್ಟಡ್ಡು ಎಷ್ಟು ಗ್ರಾಮ್ ಇದೆ ಅಂತಂದರೆ 4 ಗ್ರಾಮ್ಸ್ ಇದೆ. ಸೊ ಅದರಲ್ಲಿ 1 ಗ್ರಾಮಷ್ಟು ನಮಗೆ ಇದು ಬರುತ್ತೆ, ಕಲ್ಲು ಬರುತ್ತೆ. ಸೊ ಅವರು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟು ನಾನು ಕೂಡ ಒಂದು ಐಟಮ್ ತೊಗೊಂಡಿದ್ದೀನಿ, ಅದು ಏನಿರ್ಬೋದು ಅನ್ನೋದನ್ನು ಗೆಸ್ ಮಾಡಿ. ಖಂಡಿತವಾಗ್ಲೂ ಅದು ಎಲ್ಲರಿಗೂ ಮೇಯ್ನಾಗಿ ಬೇಕಾಗಿರುವಂಥದ್ದೇ. ಸೊ ಹೆಣ್ಮಕ್ಳಿಗೆ ಆ ಒಂದು ವಿಷಯವನ್ನು ನಾನು ತೊಗೊಂಡಿದ್ದೀನಿ, ನನ್ನ ಹತ್ರ ಇಲ್ಲದೆ ಇರೋದನ್ನ ತೊಗೊಂಡಿದ್ದೀನಿ. ಇದು ಬಂದು ನಾನು ನೆಕ್ಲೈಸ್ ಬಂದು ಟ್ರೈ ಮಾಡಿದ್ದು ಹೇಗಿದೆ ಅಂತ. ನನಗೆ ಅಂಗಡಿಗಳಿಗೆ ಹೋದರೆ ಈ ರೀತಿ ಟ್ರೈ ಮಾಡೋಕ್ಕೆ ಇಷ್ಟ ಆಗಲ್ಲ, ತೊಗೊಳ್ಳೋ ಹಾಗಿದ್ರೆ ಮಾತ್ರನೇ ನಾನು ನೋಡೋದು. ಆದರೆ ನಮ್ಮ ಮನೆಯವರು ಇಲ್ಲ ಒಂದು ಸತಿ ನೋಡೋದ್ರಲ್ಲಿ ಏನಿದೆ ನೋಡು ಅಂತಂದರು. ಸೊ ಅದನ್ನು ನಾನು ಟ್ರೈ ಮಾಡಿದೆ. ಇದು ನನಗೆ ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂತಹ ನೆಕ್ಲೆಸ್ ಇದು. ಸೊ ಇದರದು ಕ್ಲೋಸಪ್ ಇಮೇಜ್ ಕೊಡ್ತೀನಿ ನೋಡಿ ಹೇಗಿದೆ ಅಂತ. ತುಂಬ ತುಂಬಾ ಚೆನ್ನಾಗಿತ್ತಿದು. ಸೊ ಈ ನೆಕ್ಲೆಸ್ ಬಂದು ಅವರು 70 ಗ್ರಾಮ್ ಹೇಳಿದ್ರು, ಟೋಟಲ್ 70 ಗ್ರಾಮ್, 3.5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 14% ವೇಸ್ಟೇಜ್ ಇದಕ್ಕೆ. ಸೊ ಇದನ್ನು ನಾವು ಬಂದು ಫ್ಲೆಕ್ಸಿ ಓ ಫ್ಲೆಕ್ಸಿ ಅಂತ ಹೇಳಿ ಒಂದು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಸೇರ್ಕೊಂಡ್ಬಿಟ್ಟು ನಾವು ಇದನ್ನು ಆರಾಮಾಗಿ ತೊಗೋಬೋದು ದುಡ್ಡನ್ನು ಕಟ್ಟಿ ತಿಂಗಳು ತಿಂಗಳು. ಆದರೆ ಇದ್ರ ಮೈಲ್ಯೂಟ್ ವರ್ಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ನೆಕ್ಲೆಸಲ್ಲಿ ಸಿಕ್ಕಾಪಟ್ಟೆ ಮಂಟ್ ಸೂಪರಾಗಿತ್ತು. ಅದ್ರ ಮಧ್ಯೆ ಮಂಟಪ, ಅದರೊಳಗಡೆ ಲಕ್ಷ್ಮಿ ಕೂತ ಹಾಗೆ, ಸೈಡಲ್ಲಿ ನವಿಲು ಇದ್ದ ಹಾಗೆ, ನನಗಂತೂ ಇದನ್ನು ತುಂಬ ಇಷ್ಟ ಆಯಿತು. ಬಟ್ ನಾನು ಹಾಕಿದ ತಕ್ಷಣ ನನಗೆ ಜಾಸ್ತಿ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ನಾನು ಹೇಳಿಬಿಟ್ಟು ಬಂದೆ ಅವ್ರಿಗೆ, 50 ಗ್ರಾಮಲ್ಲಿ ಕಸ್ಟಮೈಸ್ ಮಾಡಿಕೊಡ್ತೀರಾ ಅಂತ. ಖಂಡಿತವಾಗ್ಲೂ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಕೊನೆಯಲ್ಲಿ ಇದೊಂದು ಲಾಸ್ಟ್ ಪಿಕ್ ಅಂತೂ ತುಂಬ ಚೆನ್ನಾಗಿತ್ತು, ಅದನ್ನು ತೆಕ್ಕೊಂಡೆ ನಾನು. ನಾನೇನು ತೊಗೊಂಡೆ ಅನ್ನೋದನ್ನು ಕಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಮೇಯ್ನಾಗಿ ಬೇಕಾಗಿರೋದನ್ನೇ ತೊಗೊಂಡಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಟೇಕ್ ಕೇರ್, ಬೈ.